ಎಸ್ ಇನ್ನ ಮುಂದಿನ ಕ್ಷೇತ್ರ ಮಂಡ್ಯ ಮಂಡ್ಯ ಸಿಟಿ ಕ್ಷೇತ್ರ ಬಿಜೆಪಿಯಿಂದ ಅಶೋಕ್ ಜೈರಾಮ್ ಚಂದ್ಗಲ್ ಶಿವಣ್ಣು ಆಕಾಂಕ್ಷಿಗಳಾಗಿದ್ದಾರೆ ಉಮೇಶ್ ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಸುಮಲತಾ ಅವರ ಹೆಸರು ಬೇಕಾರಲ್ಲ ಆಕಳಿ ಹ್ಮ್ ನೋಡ ಜಾಯ್ನ್ ಆದ್ರೆ ಸುಮಲತಾ ಅವರು ಬರಬಹುದು ಅಂತಿದೆ ಬಿಜೆಪಿಯಿಂದ ಮದ್ದೂರು ಅಥವಾ ಮಂಡ್ಯ ಆಪ್ಷನ್ ಇದೆ ಮಂಡ್ಯ ಬರಬಹುದು ಅಂತ ಇಲ್ಲ ಆಪ್ಷನ್ ಸಂಸತ್ ಸದಸ್ಯ ಮಾಡೋರೇ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ ಹ್ಮ್ ರಾಜಕೀಯ ದೃಷ್ಟಿಯಿಂದ ಅವರ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಈ ಹಿಂದೆ ಅವ್ರ ತೀರ್ಮಾನ ತಗೋಬೇಕಾಗಿತ್ತು ನಾನು ಕಾಂಗ್ರೆಸ್ ಹೋಗ್ಬೇಕಾ ಬಿಜೆಪಿ ಮಾಡ್ಲಿಲ್ಲ ಎಲ್ಲ ಬರ್ತಾರೆ ಅಂತ ಕಾಯ್ದ್ರು ಇವರು ಜನಗಳ ಮನೆ ಬಾಗ್ಲು ಜಾಸ್ತಿ ಹೋಗಿದ್ರೆ ಮನೆ ಬಾಗ್ಲು ನಾಯಕರು ಬಂದಿರೋ ಸುಮಲತಾ ಸ್ಟ್ರಾಂಗು ಗ್ರೌಂಡ್ ಲೀಡರ್ ಅಂತ ಇವ್ರು ಗೆದ್ದ ಮೇಲೆ ಜನಗಳ ಮನೆ ಬಾಗ್ಲೂ ಜಾಸ್ತಿ ಹೋಗ್ಲಿಲ್ಲ ಅದು ಸಮಸ್ಯೆ ಆಯ್ತು ಬಿಜೆಪಿ ಮಾತಾಡಿರ್ತಾರೆ ಬರ್ತಾರೆ ಬರ್ತಾರೆ ಸುಮಲತಾ ಗೆದ್ದಿದ್ದು ಜೆಡಿಎಸ್ ವಿರೋಧಿ ಮತಗಳಿಂದ ಕಾಂಗ್ರೆಸ್ ನಾವ್ ಒಂದ್ ನಾಲ್ಕೈದು ಲಕ್ಷ ಬಿಜೆಪಿ ಒಂದ್ ಎರಡು ಲಕ್ಷ ರೈತ ಸಂಘದ ಒಂದ್ ಲಕ್ಷ ಚರ್ಚೆ ಆಗ್ತಿದೆ ನಿರ್ಧಾರ ಸೇರ್ಕೊಂಡು ಅಟ್ಲೀಸ್ಟ್ ಬೆಂಗಳೂರು ನಾರ್ತ್ ಖಾಲಿ ಆಯ್ತದೆ ಇಲ್ಲಿ ಬರಬಹುದು ಇಲ್ಲ ಆಮೇಲೆ ಎಂಎಲ್ ಎಲ್ಲ ಯಾಕೆ ಎಮ್ ಎಲ್ ಎಲ್ಲ ಹೇಳಿ ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಮಾಡಿದ ಎಲ್ ಎಂ ಆಗ್ಬೇಕು ಪಾರ್ಟ್ ಟೈಮ್ ರಾಜಕಾರಣಿ ಆದ್ರೆ ಎಂಎಲ್ ಎದು ನಾನು ಹೇಳ್ತೀನಿ ಅಂತ ಬೇಜಾರಾಗೋ ಅವಶ್ಯಕತೆ ಇಲ್ಲ ಓಕೆ ಪಾರ್ಟ್ ಟೈಮ್ ಆಗಲ್ಲ ಬಿಜೆಪಿ ಅಶೋಕ್ ಜೈರಾಮು ಚಂದ್ರ ಉಮೇಶ್ ಕಾಂಗ್ರೆಸ್ ಇಂದ ರವಿ ಡಾಕ್ಟರ್ ಕೃಷ್ಣ ಆಮೇಲೆ ಕೆ ಕೆ ರಾಧಾಕೃಷ್ಣ ಇವರು ಮೂರು ಜನ ತುಂಬಾ ಟಫರ್ಟಬಲ್ ಆಗಿ ಜೆಡಿಎಸ್ ಇನ್ನು ಶ್ರೀನಿವಾಸ್ ಅನೌನ್ಸ್ ಆಗಿದೆ ಬಟ್ ನೋಡ್ಬೇಕು ತುಂಬಾ ಇನ್ನು ಹಾತ್ಮಿಟ್ಗಳು ಈಗಾಗಲೇ ಓಡಾಡ್ತಿದ್ದಾರೆ ನಮ್ಗೂ ಟಿಕೆಟ್ ಸಿಗಬಹುದು ಅಂತ ಕೆಎಂಎಫ್ ಎಂ ಎಫ್ ರಾಮಚಂದ್ರ ಓಡಾಡ್ತಿದ್ದಾರೆ ಏನು ಅಂತಂದ್ರೆ ಎಂ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಿರೋದು ಎಂ ಶ್ರೀನಿವಾಸ್ ಎಂ ಎಲ್ ಆಕ್ಟಿವ್ ಎಂ ಎಲ್ ಎ ಮೀನ್ಸ್ ನಡಿರೋ ಇದ್ ಮಾಡ್ರೋ ಪುಟ್ಟ್ರಾಜು ಟೈಪ್ ಅಲ್ಲ ಅಂದಾನೆ ಟೈಪ್ ಅಲ್ಲ ಸುರೇಶ್ ಗೌಡ್ರು ಟೈಪ್ ಅಲ್ಲ ಶ್ರೀ ರವೀಂದ್ರ ಶೇಖರ್ ಟೈಪ್ ಅಲ್ಲ ಅಟ್ ಲೀಸ್ಟ್ ಟೈಪು ಟೈಪ್ ಅಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಆರೋಗ್ಯ ಓಡಾಟ ಇವೆಲ್ಲದೂ ಒಂದಷ್ಟು ವ್ಯತ್ಯಾಸ ಸ್ವಲ್ಪ ಸಮಸ್ಯೆ ವ್ಯತ್ಯಾಸ ಆ ಕಾರಣಕ್ಕೆ ಏನಾಗುತ್ತೆ ಕಾಂಗ್ರೆಸ್ ಎ ಪಾರ್ಟಿ ಕಾಂಗ್ರೆಸ್ ಸ್ಟ್ರಾಂಗ್ ಸ್ಟ್ರಾಂಗ್ ಪಕ್ಷ ಇದೆ ಮಂಡ್ಯ ಇಡೀ ಮಂಡ್ಯ ಜಿಲ್ಲೆಯಲ್ಲೇ ಪಕ್ಷ ಏನಾರ ಪಕ್ಷದ ದೃಷ್ಟಿಯಿಂದ ಮಳವಾಳಿಯಲ್ಲಿ ನರೇಂದ್ರ ನರೇಂದ್ರ ಸ್ವಾಮಿ ಕಾರಣಕ್ಕೆ ಸ್ಟ್ರಾಂಗ್ ಇದೆ ಪಕ್ಷ ದೃಷ್ಟಿಯಿಂದ ಸ್ಟ್ರಾಂಗ್ ಇದ್ರೆ ಕಾಂಗ್ರೆಸ್ ಅದು ಮಂಡ್ಯ ಕ್ಷೇತ್ರದಲ್ಲೇ ಸೊ ಹಾಗಾಗಿ ಕಾಂಗ್ರೆಸ್ ಇಂದ ಯಾರೇ ಕ್ಯಾಂಡಿಡೇಟ್ ಆದರೂ ಕಾಂಗ್ರೆಸ್ ಈಗ ಮುನ್ನಡೆ ಆಸ್ ಎ ಪಾರ್ಟಿ ಬಿಜೆಪಿನ ಕಾಂಗ್ರೆಸ್ ಜೆಡಿಎಸ್ ಅಂದ್ರೆ ಕಾಂಗ್ರೆಸ್ ಮುಂದೆ ಇದೆ ಸುದ್ದಿ ಈ ತರ ಕೇಳಿ ಕುಮಾರಸ್ವಾಮಿ ಬರಬಹುದೇನೋ ಅನ್ನೋ ಲೆಕ್ಕಾಚಾರ ಕೂಡ ಇದೆಯಂತೆ ಮಂಡ್ಯ ಚನ್ನಪಟ್ಟಣ ಟಫ್ ಫೈಟ್ ಆದ್ರೆ ಬರಬಹುದು ಅಲ್ಲೊಂದು ಅಪ್ಲಿಕೇಶನ್ ಹಾಕತ್ತೇನ್ ಬಿಟ್ಟು ಬರಲ್ಲ ಕುಮಾರಣ್ಣ ಕುಮಾರಣ್ಣಗೆ ಸೋಲೇನು ಮೊದ್ಲಲ್ಲ ಹ್ಮ್ ಕುಮಾರಣ್ಣ ತೊಂಬತ್ತೊಂಬತ್ತು ವಿಧಾನಸಭೆ ಸೋತವ್ರೆ ಎರಡ್ ಸಾವಿರದ ಹದಿನಾಲ್ಕು ಲೋಕಸಭೆ ಸೋತವ್ರೆ ಚಿಕ್ಕಬಳ್ಳಾಪುರ ಕುಮಾರಣ್ಣಂಗೆ ಹಾಗಾಗಿ ಸೋತ್ಪಡ್ತಾರೆ ಅಂತಲ್ಲ ಚನ್ನಪಟ್ಟಣದಲ್ಲಿ ಟಫ್ ಫೈಟ್ ಆಗ್ತಾ ಇದೆ ಚನ್ಪಟ್ನ ಜೊತೆಗೆ ಮತ್ತೊಂದು ಯಾವ್ದಕ್ಕೂ ಇರ್ಲಿ ಅಪ್ಪ ಅಂತ ಮಂಡ್ಯಕ್ಕೆ ಹಾಕಬಹುದು ಅನ್ನೋ ಚರ್ಚೆ ಚರ್ಚೆ ಇದೆ ಅಲ್ಲಿ ಶಾಸಕ ಶ್ರೀನಿವಾಸ್ ಅವರು ಕರೆದಿದ್ರು ಬರಲಿ ಕುಮಾರಣ್ಣ ಬರದಾರ ಇಲ್ಲಿಗೆ ಬರ್ಲಿ ಅಂತ ಕರಿತಾ ಇದ್ರು ನೋಡ್ಬೇಕು ರಾಜಕೀಯ ತಂತ್ರಗಾರಿಕೆ ನಾವೇ ಇಲ್ಲಿ ನಿಂತ್ಕೊಂಡು ಬರ ದಿನಕ್ಕೆ ನಾಲ್ಕು ಗಂಟೆ ನ್ಯೂಸ್ ಹೋದ್ರೆ ಇಷ್ಟೊಂದು ಆಟ ಆಡ್ತೀವಿ ಎದ್ದಾಗೆಲ್ಲ ರಾಜಕೀಯ ಮಾಡೋ ಕುಮಾರಣ್ಣ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವೇ ಬರಬಹುದೇನೋ ಮಂಡ್ಯಗೆ ಸೊ ಮಂಡ್ಯದಲ್ಲಿ ಈಗ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಪ್ರಕಾರ ಮಂಡ್ಯ ಕ್ಷೇತ್ರದಲ್ಲಿ ಒಂದು ಪಕ್ಷವಾಗಿ ಎಲ್ಲಾ ಪಕ್ಷದಲ್ಲೂ ಗೊಂದಲ ಇದೆ ಎಲ್ಲಾ ಪಕ್ಷದಲ್ಲೂ ಗೊಂದಲ ಇದೆ ಕೆಎಂಎಫ್ ರಾಮಚಂದ್ರ ನನ್ಗೂ ಈಗಲೂ ಟಿಕೆಟ್ ಸಿಗುತ್ತೆ ಶಿವಣ್ಣ ಅಂತಾರೆ ವಿಜಯಾನಂದ ಕೀಲಾರ ನನ್ಗೂ ಟಿಕೆಟ್ ಸಿಗುತ್ತೆ ಶಿವಣ್ಣ ಅಂತಾರೆ ಪಕ್ಷವಾಗಿ ನೋಡಿದಾಗ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಮಂಡ್ಯ ಕ್ಷೇತ್ರ ಮಾತ್ರ ಎಸ್ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ